ಇದ್ನ ಮುಗಿಸಿ ಬಂದ್ಬಿಡ್ತೀನಿ ಹೇಳು ಅವನನ್ನು ಪುಸಲಾಯಿಸಿ ಎಟ್ಟಿ ಲೇಖನ ಪೂರ್ತಿ ಮಾಡಿ ಸಹಾಯಕ ಸಂಪಾದಕನ ಮುಂದಿಟ್ಟಾಗ ಏನೋ ಓದುತ್ತಿದ್ದವರು ಇತ್ತ ಗಮನ ಹರಿಸಲೇ ಇಲ್ಲ ಸರ್ ಸರ್ ಎಂದಾಗ ಮೆಲ್ಲನೆ ತಲೆ ಎತ್ತಿದವರು ಮುಖ ಗಂಟಿಕ್ಕಿದರು ಹ್ಯಾವ್ ಪೇಷನ್ಸ್ ಈಗಿನ ಯುವ ಜನಾಂಗಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ ಇಲ್ ಮ್ಯಾನರ್ಡ್ ಅವರ ಬೈಗಳಿಗೆ ಬೆಪ್ಪಾದಳು ಇವರು ಬಂದ ಮೇಲೆ ಬೈಗುಳ ಸಾಧಾರಣವಾಗಿ ಹೋಗಿತ್ತು ಇಲ್ ಮ್ಯಾನರ್ಡ್ ಅನ್ನೋಷ್ಟು ಅಪರಾಧ ತಾನೇನ್ ಮಾಡಿದ್ದು ಸಾರಿ ಕೇಳಬೇಕೆನಿಸಲೆಲ್ಲಾ ನಿಂತೇ ಇದ್ದಳು ತಂದೆಟ್ಟ ಮ್ಯಾಟರ್ನ ಮೇಲೆ ಕಣ್ಣಾಡಿಸಿದ ಸಹಾಯಕ ಸಂಪಾದಕರು ಡ್ಯಾಮಿಡ್ ವಾಟ್ ಇಸ್ ದಿಸ್ ಅಷ್ಟು ದೂರಕ್ಕೆ ಎಸೆದೇ ಬಿಟ್ಟರು ಇವರು ಬಂದಾಗಿನಿಂದ ಸಾಕಷ್ಟು ತಾಳ್ಮೆ ವಹಿಸಿದ್ದಳು ಬರೀ ಪ್ರತಿಷ್ಠೆಯ ಮನುಷ್ಯ ಆ ವ್ಯಕ್ತಿಗೆ ತನ್ನ ಪ್ರತಿಷ್ಠೆ ಮಾತ್ರ ಮುಖ್ಯ ಮಿಕ್ಕೆ ಮಿಕ್ಕದ್ದೆಲ್ಲಾ ಗೌಣ ಯಾವುದೋ ಫಾರಂ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದವ ಅಲ್ಲಿ ಮಾತ್ರವಲ್ಲ ಮನೆಯಲ್ಲಿ ಕೂಡ ಕಿರಿಕಿರಿ ತಾಳಲಾರದೆ ಕಡೆಗೆ ಅವರ ಬೀಗರು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದು ಇಲ್ಲಿನವರ ದುರಾದೃಷ್ಟ ಪೇಪರ್ಗಳನ್ನು ಆಯ್ದುಕೊಂಡಳು ಬಗ್ಗಿ ಬೇರೆಯವರ ಬಳಿ ಸ್ವಲ್ಪ ಸ್ಮೂತ್ ಆಗಿ ವರ್ತಿಸುವ ಮನುಷ್ಯ ಇವಳ ಬಗ್ಗೆ ಬಹಳ ಹೊರಟಾಗಿ ನಡೆದುಕೊಳ್ಳುತ್ತಿದ್ದ ಅದಕ್ಕೆ ಕಾರಣ ಹಿಂದೂ ಮುಂದೆ ಇಲ್ಲದ ಅನಾಥೆ ಅನಾಥಾಶ್ರಮದಲ್ಲಿ ಬೆಳೆದವಳು ಇಷ್ಟು ಸಾಕಾಗಿತ್ತು ಅವಳನ್ನು ಕೀಳಾಗಿ ಕಾಣಲು ಇನ್ನು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಾ ಆಜ್ಞಾಪಿಸಿದರು ಅವಳು ಹಾ ಎನ್ನಲಿಲ್ಲ ಇವಳು ಹೊರಬರುವ ವೇಳೆಗೆ ಆಫೀಸ್ ಪೈಪ್ ದ್ವಾರಕಿ ಬಂದವನೇ ಯಾರೋ ಗೋಪಾಲ್ ಅಂತೆ ಮೇಡಮ್ ಎಂದ ಅವಳಿಗೆ ಆಕಾಶದಲ್ಲಿ ಹಾರಾಡುವಂತಾಯಿತು ಸ್ನೇಹದಿಂದ ಸಲಿಗೆಯಿಂದ ನಡೆದುಕೊಂಡಿದ್ದ ಗೋಪಾಲ್ನ ಮರೆಯುವಂತಿರಲಿಲ್ಲ ಏನ್ ಮಾಡೋದು ಈ ಲೇಖನ ಈಗ್ಲೇ ರೆಡಿ ಮಾಡ್ಕೊಂಡ್ ಬಾ ಅಂದಿದ್ದಾರೆ ತೋಡಿಕೊಂಡಳು ನನ್ ಕೈಯಲ್ಲಿ ಕೊಡಿ ರೆಡಿ ಆಗಿದೆ ಅಂತ ಟೇಬಲ್ ಮೇಲೆ ಇಡ್ತೀನಿ ನಾನ್ ಎಷ್ಟು ಜನ ನೋಡಿಲ್ಲ ಈ ಮನುಷ್ಯ ನನ್ಗೆ ಯಾವ ಲೆಕ್ಕ ಮ್ಯಾನೇಜ್ ಮಾಡ್ಕೋತೀನಿ ನೀವು ಹೋಗಿ ಎಂದವನೇ ಆ ಲೇಖನ ಇಸಿಕೊಂಡು ಇನ್ನೊಂದು ಕಡೆ ಹೋದ ಅವನೊಬ್ಬ ಪವರ್ಫುಲ್ ಹುಡುಗನೆ ಕೆಲವರ ಲೂಪ್ ಹೋಲ್ಗಳ ತಿಳಿದ ದ್ವಾರಕಿ ಕೈಯಲ್ಲಿ ಆಟವಾಡಿಸುತ್ತಿದ್ದ ಯಜಮಾನರ ಹೆಂಡತಿಯ ಮನೆಯ ಕಡೆಯವನು ಅದೊಂದು ಪ್ರತಿಷ್ಠೆ ಅವನಿಗೆ ಕೆಲವೊಮ್ಮೆ ಅವನ ಮಾತಿಗೆ ಎದುರೇ ಇಲ್ಲದಂತಾಗುವ ಪರಿಸ್ಥಿತಿಗಳು ಪ್ರಸಂಗಗಳು ಕೂಡ ಇದೆ ಅರ್ಧ ದಿನದ ಲೀವ್ ಲೆಟರ್ ಬರೆದು ಮ್ಯಾನೇಜರ್ ಮುಂದಿಟ್ಟು ಸರಸರನೆ ಹೊರಬರುವ ವೇಳೆಗೆ ಹಾಲು ನೆಗೆಯ ಗೋಪಾಲ ನಿಂತಿದ್ದ ಸದ್ಯ ಹೊರಗಡೆ ಬಂದ್ರಲ್ಲ ನೂರೆಂಟ್ ಪ್ರಶ್ನೆಗಳು ಅದಕ್ಕೆ ಇಲ್ಲಿ ನಿಂತೆ ಚೆನ್ನಾಗಿದೆ ರೀ ನಿಮ್ಮ ಆಫೀಸು ಎಂದ ಅತ್ತ ನೋಟ ಹರಿಸುತ್ತಾ ಕೈಯಲ್ಲೊಂದು ಚೀತ ಚೀಲವಿತ್ತು ನಾಲ್ಕು ಹೆಜ್ಜೆ ಅವನತ್ತ ಬಂದು ಯಾವಾಗ್ ಬಂದಿತ್ತು ಪತ್ರದಲ್ಲಿ ಬರೋಂತ ವಿಷಯವೇನಾದ್ರೂ ಇದ್ದಿದ್ರೆ ಹೇಳ್ತಾ ಇದ್ಲು ವಾಸಂತಿ ದಿಢೀರ್ ರಂಗ ಪ್ರವೇಶ ಮಾಡಿದಂತಿದೆ ಎಂದಳು ಕಣ್ಣನಿ ಈಗ ಮೊದ್ಲು ಊಟ ಮಾಡ್ಬೇಕು ತಿಂಡಿ ಅಮ್ಮ ಕಳಿಸಿದಳೆ ಊಟ ಮಾಡೋಕೆ ಒಂದ್ ಪ್ರಶಾಂತವಾದ ಜಾಗ ಹುಡುಕಿ ಕೊಟ್ರೆ ಸಾಕು ಇಲ್ದಿದ್ರೆ ಎದುರುಗಿರೋ ನಿಮ್ಮನ್ನೇ ತಿಡ್ಬೇಕಾಗತ್ತೆ ಹತ್ತಿರದಲ್ಲಿಯೇ ಇರುವ ಪಾರಕ್ಕೆ ಹೋಗಿ ನೆರಳು ಇರೋ ಕಡೆ ಕೂತರು ಬ್ಯಾಗ್ನಲ್ಲಿ ಇದ್ದುದನ್ನು ಒಂದೊಂದಾಗಿ ತೆಗೆದಿಟ್ಟ ಒಂದು ಬಾಟಲ್ ನೀರು ಕೂಡ ಇತ್ತು ಇದೇನು ಮಿನರಲ್ ವಾಟರ್ ಅಲ್ಲ ಮಲೆನಾಡಿನ ಶುಭ್ರ ತಿಳಿ ನೀರು ಹೇಗಿದೆ ಅಂತೀರಾ ನಿಮ್ ಎಳ್ನೀರು ಕೂಡ ಈ ರುಚಿ ಬರೋಲ್ಲ ಕೈ ತೊಳೆದು ಬರ್ತೀನಿ ಎದ್ದು ಹೋದ ವಾಚಾಳಿ ನಲಿಯನ್ನೇನು ಹುಡುಕಿಕೊಂಡು ಹೋಗಲಿಲ್ಲ ತಿಂಡಿ ತಿಂಡಿಗೂ ಒಂದು ಬಾಟಲ್ ನೀರು ಕೇಳಿ ಪಡೆದು ಬಂದು ಕೂತ ಬಾಚಾಳಿ ನಲ್ಲಿಯನ್ನೇನು ಹುಡುಕಿಕೊಂಡು ಹೋಗಲಿಲ್ಲ ತಿಂಡಿ ತಿನ್ನುತ್ತಿದ್ದ ಒಂದು ಪುಟ್ಟ ಸಂಸಾರದವರಿಂದ ನೀರು ಕೇಳಿ ಪಡೆದು ಕೈ ತೊಳೆದು ಅವಳಿಗೂ ಒಂದು ಬಾಟಲ್ ನೀರು ಕೇಳಿ ಪಡೆದು ಬಂದು ಕೂತ ಇದೇನು ಗೊಂಬೆ ತರ ಕೂತಿದ್ದೀರಾ ಏನೇನಿದೆ ಅಂತ ಕೂಡ ತೆಗೆದು ನೋಡಿಲ್ಲ ನಾನಾಗಿದ್ರೆ ಅರ್ಧ ಮುಗಿಸಿ ಬಿಡ್ತಾ ಇದ್ದೆ ನೀವು ನೀನು ಯಾವ್ದಾದ್ರಾಗ್ಲಿ ಕೈ ತೊಳ್ಕೊ ಬುತ್ತಿಗಳನ್ನು ಬಿಚ್ಚತೊಡಗಿದ ನಂದು ಆಯ್ತು ಎಂದಳು ಹೋಗಿ ಕೈ ತೊಳಿರಿ ಆಮೇಲೆ ತಿನ್ನೋದು ಬಿಡೋದು ಯೋಚ್ಸೋಣ ತಾನೇ ನೀರಿನ ಬಾಟಲ್ ಬಿರಡೆ ಬಿಚ್ಚಿಕೊಟ್ಟ ಅವನ ಸ್ವಭಾವ ಬಲ್ಲ ಕಣ್ಮಣಿ ಮರು ಮಾತಾಡಲಿಲ್ಲ ನವಿರಾದ ಬಾಳೆ ಎಲೆಗಳಲ್ಲಿ ಸುತ್ತಿ ಪ್ಯಾಕ್ ಮಾಡಿದ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಪಲ್ಯಗಳನ್ನು ಎರಡೂ ಎಲೆಗಳಿಗೂ ಸಮಾನಾಂತರವಾಗಿ ಹಾಕಿ ಬಾಯಿ ಮೇಲೆ ಬೆರಳಿಟ್ಟು ಮಾತನಾಡಬೇಡವೆನ್ನುವಂತೆ ಸನ್ನೆ ಮಾಡಿದ ಅವನು ಭೋಜನಪ್ರಿಯ ಇದನ್ನು ಅವನ ಅತ್ತಿಗೆಯವರು ದಯಪಾಲಿಸಿದ್ದರು ಸಂತೋಷದಿಂದ ಸ್ವೀಕರಿಸಿದ್ದ ತಗೊಳ್ಳಿ ಇದೇನು ಹೆಚ್ಚಿಲ್ಲ ಆಮೇಲೆ ಬಲವಂತ ಮಾಡೋಕೆ ಏನೂ ಉಳಿದಿರಲ್ಲ ಇಷ್ಟು ರುಚಿಯಾದದ್ದು ಇಲ್ಲೆಲ್ ಸಿಗುತ್ತೆ ಹೆಚ್ಚು ಹೇಳಿಸಿಕೊಳ್ಳದೆ ತಿನ್ನಿ ಎಂದವ ತಿನ್ನಲು ಶುರು ಮಾಡಿದ ಹದವಾದ ಅಕ್ಕಿ ರೊಟ್ಟಿಗೆ ಬೆಣ್ಣೆ ಸವರಿದ್ದರಿಂದ ಬಾಯಿಗೆ ಇಟ್ಟ ಕೂಡಲೇ ಬ್ರಹ್ಮಾಂಡ ರುಚಿ ಯಾವ ಸಂಕೋಚ ಕಾಡಲಿಲ್ಲ ತಿನ್ನುವ ಮಧ್ಯೆ ಇವಳಿಗೆ ಮಾತಿಗೆ ಅವಕಾಶ ಕೊಡದಂತೆ ತಾನೇ ಅಲ್ಲಿನ ವಿಷಯವನ್ನೆಲ್ಲಾ ಹೇಳಿಕೊಂಡ ಉಳಿದಿದ್ದನ್ನೆಲ್ಲ ತಾನೇ ಹಾಕಿಕೊಂಡ ಊರಿನಿಂದ ತಂದ ನೀರನ್ನು ಮುಕ್ಕಾಲು ತಾನು ಕುಡಿದು ಉಳಿದಿದ್ದನ್ನು ಅವಳಿಗೆ ಕೊಟ್ಟ ನೀರ್ ತಿಂದಿದ್ದಕ್ಕೆ ಈ ನೀರ್ ಸಾಕು ಮೇಲೆದ್ದ ನೇರ ಮಾತಿನ ಗೋಪಾಲನಲ್ಲಿ ಕಲ್ಮಶವಿಲ್ಲವೆನಿಸಿತು ಮಿಕ್ಕ ಒಂದೆರಡು ಪುಟ್ಟಣಗಳನ್ನ ನೋಡಿದಳು ಅದು ವಾಸಂತಿಗಾಗಿ ಕಳಿಸಿದ ತಿಂಡಿಗಳು ಇರಬಹುದೆನಿಸಿತು ಹಿಂದಕ್ಕೆ ಬಂದ ಗೋಪಾಲ ಅವನ್ನೆಲ್ಲ ಬ್ಯಾಗಿಗೆ ಸೇರಿಸಿದ ನಿಮ್ಮ ಗೆಳತಿ ಕೆಲಸ ಮಾಡೋ ಟೆಕ್ಸ್ಟೈಲ್ ಬಳಿ ಹೋಗಿದ್ದೆ ಮಧ್ಯಾಹ್ನದ ವೇಳೆಗೆ ಎಂತ ಭಯಂಕರ ರಶ್ ಯಾವ್ದಾದ್ರೂ ಹೊಸ ಟೋಪಿಸ್ಕೇಮ್ ಶುರು ಮಾಡಿರಬಹುದು ಹೆಂಗಳೆಯರ ಸಮೂಹ ಎದ್ನು ಬಿದ್ನು ಅಂತ ಬಂದ್ ಸೇರಿದ್ರು ಅಲ್ಲಿ ನಾನೊಬ್ಬ ಗಿರಾಕಿಯಾಗಿ ಹೋಗ್ಬೇಕಿತ್ತು ಕೊಳ್ಳೋಶ್ಟ್ ಜೇಬು ಬರ್ತಿ ಆಗಿರ್ಲಿಲ್ಲ ಸೀರೆ ಬಟ್ಟೆ ಅಂತ ಆಯ್ಕೆ ಏನೂ ಗೊತ್ತಿಲ್ಲ ಇನ್ನು ವಾಸಂತಿನ ಹುಡುಕೊಂಡು ಹೋದ್ರೆ ಕ್ಯಾಶ್ ನಲ್ಲಿರೋ ಯಜಮಾನ ಮುಖ ಕೆಂಪಕ್ ಮಾಡ್ಕೋಬಹುದು ಅದಕ್ಕೆ ನಿನ್ನ ನೋಡ್ಕೊಂಡ್ ಬಂದೆ ಸರಳವಾಗಿ ಬಿಡಿಸಿಟ್ಟ ಎಗ್ಗಿಲ್ಲದೆ ಮಾತಾಡುವ ಅವನ ವೈಖರಿಗೆ ಶಬಾಷ್ ಎಂದು ಹೇಳಬೇಕೆನಿಸಿತು ಯಾವಾಗ ವಾಸಂತಿ ಹಿಂದಿರ್ಬೋದು ಕೇಳಿದ ಕೂದಲನ್ನು ಸರಿ ಮಾಡಿಕೊಳ್ಳುತ್ತ ಹಾಸ್ಟೆಲ್ ತಲುಪೋ ವೇಳೆಗೆ ಎಂಟಾಗುತ್ತೆ ಮಧ್ಯಾಹ್ನ ಲಂಚ್ ಬ್ರೇಕ್ ಇದೆ ಎಂದವಳು ಗಡಿಯಾರ ನೋಡಿ ತಲೆ ಅಲ್ಲಾಡಿಸಿದಳು ಅದು ಮುಗ್ದೋಗಿದೆ ರಾತ್ರಿವರೆಗೂ ಕಾಯ್ಬೇಕು ಅಥವಾ ನೀವು ಬಂದಿದ್ದ ಸುದ್ದಿಯನ್ನ ತಿಳಿಸೋಣ ಅಕಸ್ಮಾತ್ ಪರ್ಮಿಷನ್ ಪಡ್ಕೊಂಡು ಬರಬಹುದು ಅವಳ ಸಲಹೆಗೆ ಒಪ್ಪಿಗೆ ಸೂಚಿಸಿದ ಪಬ್ಲಿಕ್ ಬೂತ್ನಿಂದ ಒಂದಲ್ಲ ನಾಲ್ಕು ಸಲ ಪ್ರಯತ್ನಿಸಿದರು ಎಂಗೇಜ್ ಶಬ್ದ ಕಡೆಗೆ ಇನ್ನೊಂದು ಕಡೆ ಪ್ರಯತ್ನಿಸಿದಾಗ ಲೈನ್ ಸಿಕ್ಕಿತು ಹಲೋ ಎಂದರು ಸೇಲ್ಸ್ಕರ್ಸ್ ವಾಸಂತೇ ಹತ್ರ ಮಾತಾಡ್ಬೇಕಿತ್ತಲ್ಲ ಎಂದ ಕೂಡಲೇ ಇಲ್ಲಿ ಕೆಲಸ ಮಾಡೋ ಜನಕ್ಕೆ ಫೋನ್ ಸೌಲಭ್ಯವಿಲ್ಲ ಅಚ್ಚ ಕನ್ನಡದಲ್ಲಿ ಹೇಳಿ ಕುಕ್ಕಿ ಫೋನ್ ಇಟ್ಟ ತಣ್ಣಗೆ ಫೋನ್ ಇಟ್ಟು ಬೂತ್ನಿಂದ ಹೊರ ಬಂದವಳು ಫೋನ್ ಹತ್ರ ಕರೆಯೋಕೆ ಒಪ್ಲಿಲ್ಲ ದಟ್ಸ್ ಆಲ್ ಎನ್ನುವಂತೆ ನೋಡಿದ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ನಲ್ಲಿ ಪುರುಷರ ಪ್ರವೇಶವಿಲ್ಲ ವಿಪರೀತ ಶಿಸ್ತು ಆದ್ದರಿಂದ ಗೋಪಾಲನ ಕರೆದೊಯ್ಯುವಂತಿರಲಿಲ್ಲ ಒಂದು ಕೆಲಸ ಮಾಡು ಕಣ್ಮಣಿ ಈ ಸುತ್ತಾಟದಿಂದ ತಲೆನೋ ಬರುತ್ತೆ ನಮ್ಮ ಕಡೆಯವನೊಬ್ಬ ಅಂಗಡಿ ಇಟ್ಕೊಂಡಿದ್ದಾನೆ ಅಲ್ಲಿ ಸಮಯ ಕಳೆದು ರಾತ್ರಿ ಎಂಟಕ್ಕೆ ನಿಮ್ಮ ಹಾಸ್ಟೆಲ್ ಹತ್ರ ಬರ್ತೀನಿ ಹೇಳಿದ ಬೇಸರದ ಮುಖದಿಂದ ನಮ್ಮ ಹಾಸ್ಟೆಲ್ ಹತ್ರ ಒಂದು ಲಾಡ್ಜಿಂಗ್ ಇದೆ ಅಲ್ಲಿ ಉಳಿದುಕೊಳ್ಳಿ ಒಂದಿಷ್ಟು ರೆಸ್ಟ್ ಕೂಡ ಸಿಗುತ್ತೆ ಅಕಸ್ಮಾತ್ ವಾಸಂತಿ ಬೇಗ ಬಂದ್ರೆ ನಾವೇ ಬರಬಹುದು ಎಂದಳು ಅದು ಅವನಿಗೆ ಸರಿ ಎನಿಸಿತು ಇಬ್ಬರು ಆಟೋ ಹತ್ತಿ ಲಾಡ್ಜ್ ಮುಂದೆ ಹೇಳಿದಾಗ ಗೋಪಾಲ ನೀವು ಹಾಸ್ಟೆಲ್ಗೆ ಹೋಗಿ ಹೇಗೋ ಫೋನ್ ಇರುತ್ತೆ ನಾನೇ ನಂಬರ್ ತಿಳಿಸ್ತೀನಿ ಅವಳನ್ನು ಕಳುಹಿಸಿಕೊಟ್ಟ ಪದೇ ಪದೇ ಅಮ್ಮ ಆಡುವ ಮಾತುಗಳು ಅವನ ನೆನಪಿನಲ್ಲಿತ್ತು ಪ್ರತಿಯೊಬ್ರು ತಮ್ಮ ಮಗನಿಗೆ ಒಳ್ಳೆ ಸಂಬಂಧದ ಹೆಣ್ಣು ತಂದ್ಕೋಬೇಕು ಅಂತ ಇರ್ತಾರೆ ನಾವ್ ಸಾಕಿರ್ಬಹುದು ಆದ್ರೆ ನಾವೇ ಅಪ್ಪ ಅಮ್ಮ ಅಲ್ವಲ್ಲ ಅದ್ಕೆ ವಾಸಂತಿ ಮದ್ವೆ ಕಷ್ಟ ಅಂದ್ಕೊಂಡೆ ಅವಳು ಕೆಲ್ಸ ಕೆಲ್ಸ ಅಂತ ಹಠ ಮಾಡ್ಕೊಂಡು ಊರ್ ಬಿಟ್ಲು ಇಲ್ಲೇ ಇದ್ದಿದ್ರೆ ಒಂದಿಷ್ಟು ಗಲಾಟೆ ಮಾಡಿ ಆದ್ರೂ ನಿಂಗೆ ಮಾಡ್ಕೊಂಡ್ ಬಿಡ್ತಾ ಇದ್ದೆ ನಕ್ಕು ಬಿಟ್ಟಿದ್ದ ಕರುಣೆ ಮತ್ ನಿನ್ನ ಹಠಕ್ಕೆ ವಾಸಂತಿ ಜೊತೆ ಸಂಸಾರ ಮಾಡಕ್ಕಾಗತ್ತಾ ನಂಗು ನೆಟ್ಟಿಗೆ ಏನು ಮಾಡಕ್ ಬರಲ್ಲ ಸ್ವಂತ ಸಂಪಾದನೆ ಇಲ್ಲ ಇಬ್ರು ಮನೆಗ್ ದಂಡಪಿಂಡ್ಗಳಾಗ್ಬಿಟ್ರೆ ಈ ಮನೆ ಶಾಂತಿಯನ್ನ ದೇವ್ರೆ ರಕ್ಷಿಸ್ಬೇಕು ನಿಂಗಿರೋ ಕರಣೆ ಆತಂಕದಿಂದಲೇ ನಮ್ಮಿಬ್ರು ಮದುವೆ ಮಾಡೋಕಾಗತ್ತಾ ಹಾಸ್ಯ ಮಾಡಿದ್ದ ಹಾಗೆಂದು ವಾಸಂತಿಯ ಬಗ್ಗೆ ಅವನ ಮನದ ಭಾವನೆಗಳು ಮೃದು ಬಲ್ಲವೆಂದು ಹೇಳಲಾಗದು ಐದರ ಅಂಚಿಗೆ ಬಂದಳು ವಾಸಂತಿ ಮೈ ಗಾಡ್ ಒಂದ್ ನಿಮಿಷ ಅತ್ತಿತ್ತ ನೋಡಕ್ಕಾಗಲ್ಲ ಅಷ್ಟೊಂದ್ ಬ್ಯುಸಿ ಈ ನ್ಯೂ ಸ್ಕೀಮ್ಗೆ ಹೇಗ್ ಮುಗಿಬಿದ್ದಿದ್ದಾರೆ ಗೊತ್ತಾ ನೀನೆಲ್ಲಾದ್ರೂ ಇದ್ದೀಯೇನು ಅಂತ ನೋಡ್ದೆ ಮಂಚದ ಮೇಲೆ ಕುಕ್ಕರಿಸಿ ನವೀನ ಮಾದರಿಯಲ್ಲಿ ಎತ್ತಿ ಕಟ್ಟಿ ಕ್ಲಿಪ್ ಹಾಕಿದ ಕೂದಲನ್ನು ಸ್ವತಂತ್ರವಾಗಿಸಿ ಮುಖ ತೊಡೆದು ಬಂದ್ಬಿಡ್ತೀನಿ ಎನ್ನುವ ವೇಳೆಗೆ ಬಾಟಲಿನಲ್ಲಿದ್ದ ನೀರನ್ನು ಗ್ಲಾಸ್ಗೆ ಬಗ್ಗಿಸಿ ಅವಳ ಮುಂದಿಡಿದಳು ಗಟಗಟನೆ ಕುಡಿದು ಭಾರವಾದ ಉಸಿರು ದಬ್ಬಿದಾಗ ಊರಿಂದ ಗೋಪಾಲ ಬಂದಿದ್ದಾರೆ ಈಗ ತಾನೇ ಫೋನ್ ಮಾಡಿ ಲಾಡ್ಜ್ನ ನಂಬರ್ ಕೊಟ್ರು ನೀನ್ ಬಂದಿರೋ ವಿಷಯ ತಿಳಿಸಿ ಬರ್ತೀನಿ ಇರು ಹೊರಟಗಳ ರೆಟ್ಟಿಯನ್ನು ಹಿಡಿದ ವಾಸಂತಿ ಕಣ್ಣರಳಿಸಿ ನಿಜವಾಗ್ಲೂನು ಅದೇನಮ್ಮ ಅಂತ ಅಪರೂಪ ದುದ್ದನ್ ಕೇಸೇನೋ ನಾನಂತೂ ಅವನ ಮದ್ವೆ ಆಗೋದೇನೋ ಆ ಕಡೆ ತಲೆನೂ ಹಾಕಲ್ಲ ಅತ್ತಿತ್ತ ತಿರುಗೋಕೆ ಪುರುಸತ್ತಿಲ್ಲದಿದ್ರೂ ಒಳ್ಳೆ ಸಂಬಳ ನಂಗೆ ಮದ್ವೆ ತಂಟೆನೇ ಬೇಡ ಎಂದಳು ರೆಟ್ಟಿಯನ್ನು ಬಿಡಿಸಿಕೊಂಡ ಕಣ್ಮಣಿ ಆಮೇಲೆ ಮಾತಾಡ್ಬೋದು ಒಂದಿಷ್ಟು ಮುಖ ಗಲ್ಬರಿಸ್ಕೊಂಡು ರೆಡಿಯಾಗು ಫೋನ್ ಮಾಡಲು ಹೋದಳು ಐದು ನಿಮಿಷದಲ್ಲಿ ವಾಸಂತಿ ರೆಡಿಯಾದಳು ಕಣ್ಮಣಿ ಸಿದ್ಧವಾಗಿಯೇ ಇದ್ದುದರಿಂದ ಲಾಡ್ಜ್ ಬಳಿಗೆ ಹೋಗುವ ವೇಳೆಗೆ ಗೋಪಾಲ ಹಸನ್ಮುಖನಾಗಿ ಹೊರಗೆ ನಿಂತಿದ್ದ ಮಲೆನಾಡಿನ ಸೊಬಗನ್ನು ಮೈವೆತ್ತ ಕಂಡು ಮಾತು ಎಷ್ಟು ನೇರ ಎಷ್ಟು ಚುರುಕೋ ಕಣ್ಣು ಕೂಡ ಅಷ್ಟು ಸೂಕ್ಷ್ಮ ಬಹಳ ಬಿಸಿಯಾಗಿ ಕಾಣಿಸ್ತೀಯಾ ಹುಬ್ಬೆತ್ತಿ ಕೇಳಿದ ವಾಸಂತಿ ನಿಟ್ಟುಸಿರು ಬಿದ್ದಳು ಹೌದು ಸಂಬಳಕ್ ಸರಿಯಾದ ಕೆಲಸ ನಾನು ಅಲ್ಲೇ ಅತ್ತೆ ನೆಂಟರ ಫಾರಂನಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಎಷ್ಟು ಪಗಾರ ನೋಡಕ್ಕೆ ಇನ್ನ ಮೂರು ವರ್ಷನಾದ್ರೂ ಬೇಕಿತ್ತು ಕಹಿ ಕಕ್ಕಿದಾಗ ಜೋರಾಗಿ ನಕ್ಕು ಬಿಟ್ಟ ಆಫೀಸ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಿಂಗೊಂದು ಕುರ್ಚಿ ಟೇಬಲ್ ಇತ್ತು ಆದ್ರೆ ನಂದಿತಾ ಟೆಕ್ಸ್ಟೈಲ್ ವಿಷಯನೇ ಬೇರೆ ಇಲ್ಲಿಗೆ ಕೆಲವು ಸ್ಪೆಷಲ್ ಕ್ವಾಲಿಫಿಕೇಶನ್ಸ್ ಬೇಕಾಗತ್ತೆ ಅದು ನಿಂಗಿದೆ ಬಿಡು ಎಂದ ಒಂದರ್ಥದಲ್ಲಿ ಅವಳ ಚೆಲುವನ್ನು ಹೊಗಳಿದ್ದರಿಂದ ರೋಮಾಂಚಿತಳಾದಳು ವಾಸಂತಿ ಕೆಂಪು ಕೆಂಪಗಾದ ಮುಖವನ್ನು ನೋಡಿ ದುಡ್ಡನನ್ನು ನೆನಪು ಮಾಡಿಕೊಂಡ ಹೀಗೆ ರೋಡ್ ನಲ್ಲಿ ನಿಲ್ಲೋದ್ಬೇಡ ಆರಾಮಾಗಿ ಯಾವುದಾದ್ರೂ ಗಾರ್ಡನ್ ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿಂತ ಮಾತು ಶುರು ಮಾಡೋಣ ಊಟದ ಸಮಯದವರೆಗೂ ನಂತರ ಊಟ ಮಾತು ಎಂದ ನಗೆಯಾಲೆಯ ನಂಬಿಸುತ್ತ ಮೂವರು ನಡೆದೇ ಸ್ವಲ್ಪ ದೂರದ ಗಾರ್ಡನ್ ರೆಸ್ಟೋರೆಂಟ್ಗೆ ಹೋದರು ಮಂಗಳೂರು ಬಜ್ಜಿ ಟೊಮೆಟೊ ಆಮ್ಲೆಟ್ ಆರ್ಡರ್ ಮಾಡಿ ಕೈ ತೊಳೆದು ಬಂದು ಕೂತರು ಹೇಗಿದೀಯ ವಸಂತಿ ಈಗ ಕೇಳಿದ ಕ್ಷೇಮ ಸಮಾಚಾರ ಮುಖ ದಪ್ಪಗೆ ಮಾಡಿದಳು ಹೋಗೋವಾಗ ವಿಚಾರಿಸ್ಬೋದಿತ್ತಲ್ಲ ಹಾಗೂ ಮಾಡ್ಬೋದಿತ್ತು ಸ್ವಲ್ಪ ಬೇಗನೆ ಅಂದ್ರೆ ಬೆಳಿಗ್ಗೆ ನಾನು ಹೋಗೋ ಮುನ್ನ ಸಿಕ್ಕರೆ ಕೇಳಬಹುದಿತ್ತು ಚೆನ್ನಾಗಿಯ ಕಾಣ್ತೀಯ ಆದ್ರೂ ಅಮ್ಮ ಕೇಳಿದಾಗ ನಿನ್ ಮಾತನ್ನ ಹೇಳ್ಬೇಕಲ್ಲ ಯಾಕೆ ಅಲ್ಲಿ ಕೆಲ್ಸ ಬಿಟ್ಟಿದ್ದು ಉದ್ದ ತೋಳಿನ ಶರ್ಟ್ ಅನ್ನು ಮಡಚುತ್ತ ಅವಳನ್ನು ನೋಡಿದ ಅವರೇ ಮನೆಗ್ ಕಳ್ಸಿದ್ರು ನಂಗೂ ಸಾಕಾಗಿತ್ತು ಎಷ್ಟೊಂದು ಕಿರುಕಿರಿ ಶುರು ಮಾಡಿದ್ರು ಅಂದ್ರೆ ನಾನ್ ಕೆಲ್ಸ ಬಿಟ್ಟು ಊರಿಗೆ ಬರ್ಬೇಕಿತ್ತು ಅದು ಅವ್ರ ಉದ್ದೇಶವಾಗಿತ್ತು ಆದ್ರೆ ಕಣ್ಮಣಿ ಇದ್ಲು ನನ್ ಎಲ್ಲಾ ಖರ್ಚು ವೆಚ್ಚಗಳನ್ನ ಅವಳೇ ನೋಡ್ಕೊಂಡ್ಲು ಕೃತಜ್ಞತೆಯಿಂದ ಗದ್ಗತವಾಯಿತು ಅವಳ ಕಂಠ ಕಣ್ಮಣಿಗೆ ಮುಜುಗರವಾಯಿತು ಅದನ್ನು ಅವಳ ಮುಖ ಸ್ಪಷ್ಟವಾಗಿ ವ್ಯಕ್ತಪಡಿಸಿತು ಕೂಡ ಅಷ್ಟರಲ್ಲಿ ತಿಂಡಿಗಳ ತಟ್ಟೆಗಳು ಬಂದಿದ್ದರಿಂದ ಗೋಪಾಲ ಆ ಕಡೆ ಗಮನ ಕೊಟ್ಟ ಅಂದು ಊರಿನ ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದ ಪ್ರಸಂಗವನ್ನು ನೆನಪು ಮಾಡಿಕೊಂಡು ಮೂವರೂ ನಕ್ಕರು ಆರ್ ಪ್ಲೇಟ್ ಇಡ್ಲಿ ಆರ್ ಪ್ಲೇಟ್ ಪೂರಿ ಸಾಗು ಆರ್ ಕಪ್ ಕಾಫಿ ಅರ್ಧ ಕೆಜಿ ಖಾರ ಇಪ್ಪತ್ತೈದು ನಿಪ್ಪಟ್ಟು ಇಪ್ಪತ್ತೈದು ಕಜ್ಜಾಯ ಹನ್ನೆರಡು ಕೋಡ್ಬಳೆ ನಾಲ್ಕು ಗ್ಲೂಕೋಸ್ ಬಿಸ್ಕೆಟ್ ಪ್ಯಾಕೆಟ್ ಅಬ್ಬಾ ಟೋಟಲಿ ಇಷ್ಟು ದೊಡ್ಡ ಲಾಸ್ ಆ ಶೆಟ್ ಗೆ ದಾರಿ ಗಂಡ ಹೆಂಡತಿನ್ ಗಂಡನ ಹೆಂಡತಿ ಬೈಯೋದು ಕಳೆದುಕೊಂಡ ದುಡ್ಡಿಗಾಗಿ ಎದೆ ಬಡಿಕೊಳ್ಳುತ್ತಾ ಮಕ್ಕಳಿಗೆ ಚಚ್ಚೋದು ಅವು ಬೊಂಬಿ ಬಜಾಯಿಸೋದು ಬಸ್ಸಿನ ಜನಕ್ಕೆ ಪುಕ್ಕಟ್ಟೆ ಮನರಂಜನೆಯ ಜೊತೆ ಕಿರಿಕಿರಿ ಗೋಪಾಲ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ಅವರುಗಳ ಮುಂದಿಟ್ಟು ನಗಿಸಿದ ತಿಂಡಿ ಬಹಳ ನಿಧಾನವಾಗಿಯೇ ತಿಂದಿದ್ದರು ಮಧ್ಯ ಆ ಮಾಣಿಯನ್ನು ಕರೆದು ಗೋಪಾಲ ನಿಂಗೆ ಸಿಂಹಾದನ್ ಪಾರ್ಟ್ ಮಾಡೋ ಆಸೆ ಇದ್ಯಾ ಕೇಳ್ದ ಅವನ ಮುಖದಲ್ಲಿ ಬೆಳದಿಂಗಳು ತೀಳಿತು ಇನ್ನಷ್ಟು ಪಕ್ಕಕ್ಕೆ ಸರಿದು ಅತ್ತಿತ್ತ ನೋಡಿ ಹೌದು ನಿಮ್ಗೆಂಗ್ ಗೊತ್ತಾಯ್ತು ಸರ್ ನಾನು ಎಲ್ಲಿಗ್ ಬಂದಿದ್ದೆ ಆ ಉದ್ದೇಶ ಇಟ್ಕೊಂಡು ಹೊಟ್ಟೆ ಪಾಡ್ಗ ಕೆಲಸ ಮಾಡೋ ಹಣೆ ಬರ ನಂಗೇನಿರಲಿಲ್ಲ ವಂಶ ಪಾರಂಪರ್ಯವಾಗಿ ನಮ್ದು ಚಿನ್ನ ಬೆಳ್ಳಿ ವ್ಯಾಪಾರ ನಿಮ್ಗೆ ಯಾರಾದರೂ ಡೈರೆಕ್ಟರ್ಗೆ ಗೊತ್ತಿದ್ದಾರಾ ಸರ್ ರಿಕ್ವೆಸ್ಟ್ ಮಾಡಿಕೊಂಡ ತಕ್ಷಣ ಅವನ ಭುಜದ ಮೇಲೆ ಕೈ ಹಾಕಿಕೊಂಡು ಕರೆದೊಯ್ದ ಗೋಪಾಲ ಹತ್ತು ನಿಮಿಷದ ಮೇಲೆ ಬಂದಿದ್ದು ಇವರುಗಳು ಕಾಫಿಯ ಮೇಲೆ ಐಸ್ ಕ್ರೀಮ್ ಕೂಡ ತಿಂದು ಆಗಿತ್ತು ಡೈರೆಕ್ಟರ್ನ ಹುಡುಕೊಂಡು ನೇರವಾಗಿ ಹೋಗಿದ್ಯಾ ತಮಾಷೆ ಮಾಡಿದಳು ವಾಸಂತಿ ಟೇಬಲ್ನ ಮೇಲೆ ಕೈಯೂರಿ ಕೂತ ಇಲ್ಲ ಫೋನ್ ಮಾಡಿದ್ದೆ ಪುಣ್ಯಾತ್ಮ ಆತ್ಮ ಸಿಗ್ದ ಖಂಡಿತ ಚಾನ್ಸ್ ಕೊಡ್ತೀನಿ ಎಂದಿದ್ದಾನೆ ಆದ್ರೆ ನಂಗಲ್ಲ ವಾಸುಕಿಗೆ ನಂಗೆ ಅವನ್ ಕಣ್ಣುಗಳನ್ನ ನೋಡಿದಾಗ ಒಬ್ಬ ಆಕ್ಟರ್ ಆಗ್ಬಹುದು ಅಂದ್ಕೊಂಡೆ ಆ ಕಡೆ ಶೂಟಿಂಗ್ ಬಂದವರು ಮೂವತ್ ದಿನ ಅಲ್ಲೇ ಉಳ್ಕೊಂಡಿದ್ದರಿಂದ ಹೆಚ್ಚಿಗೆ ಪರಿಚಯವಿತ್ತು ಕೆಲವು ಕೃತಜ್ಞತೆಯ ಡೈಲಾಗ್ ಹೊಡೆದು ಹೋಗಿದ್ದರು ನೋಡೋಣ ಅಂತ ಪ್ರಯತ್ನಿಸಿದೆ ಪರ್ವಾಗಿಲ್ಲ ವ್ಯಕ್ತಿ ಪ್ರಾಮಾಣಿಕ ಹೇಗೆ ಊಟ ಟೇಬಲ್ಗೆ ಹೋಗೋಣ ತಮಾಷೆ ಮಾಡ್ದ ಕಾಫಿ ಜೊತೆ ಬಿಲ್ ತಗೊಂಡ್ ಬರೋಕ್ ಹೇಳಿದ್ದೀನಿ ನಿಂಗೆ ಊಟ ಮಾಡ್ಬೇಕು ಅಂತ ಅನ್ಸಿದ್ರೆ ಬೇರೆ ಹೋಟೆಲ್ಗೆ ಹೋಗೋಣ ನಮ್ಮನ್ನ ಗಮನಿಸಿದವರು ನಕ್ಕಾರು ವಾಸಂತಿ ಹೇಳಿದಳು ಕಾಫಿ ಜೊತೆ ಬಂದ ಬಿಲ್ನ ಗೋಪಾಲ ಎತ್ತಿಕೊಂಡ ಅಮ್ಮ ನಿಂಗೋಸ್ಕರ ಬೇಡ ನಿಂಗೋಸ್ಕರ ಕಳಿಸಿದ ತಿಂಡಿ ಇದೆ ದಾರಿಯಲ್ಲಿ ಹೋಗ್ತಾ ಮಾತಾಡೋಣ ಬಿಲ್ ತಂದಿದ್ದ ಮಾಣಿ ಏನೋ ಹೇಳಲು ಪ್ರಯತ್ನಿಸಿದಾಗ ಅವನ ಭುಜದ ಮೇಲೆ ಕೈಯಿಟ್ಟು ವಿಶು ಬೆಸ್ಟ್ ಆಫ್ ಲಕ್ ಮೊದ್ಲು ಆ ಮನುಷ್ಯ ನಿಂಗೊಂದು ಚಾನ್ಸ್ ಕೊಡ್ಲಿ ಹಣವನ್ನು ತಿತ್ತು ಹೊರಗೆ ಬಂದ ದಾರಿಯಲ್ಲಿ ಸಿಕ್ಕ ಒಂದು ಐಸ್ ಕ್ರೀಮ್ ಪಾರ್ಲರ್ ಹೊಕ್ಕವನು ವಾಸಂತಿಯನ್ನು ಆಶ್ಚರ್ಯಗೊಳಿಸಿದ ನಿಮಗೆ ಎಂದಿನಿಂದ ಐಸ್ ಕ್ರೀಮ್ ತಿನ್ನುವ ಆಸೆ ಖಂಡಿತ ಇಲ್ಲ ಒಂದಷ್ಟು ಮಾತಾಡೋದಿದೆ ನೀನು ಬಿಸಿ ಆಗದೇ ಇರೋಕೆ ಈ ಕೋಲ್ಡ್ನ ಉಪಚಾರ ಛೇಡಿಸಿದ ಮನೆಯವರೆಲ್ಲ ಸೇರಿ ಬಹಳ ಪ್ರಯತ್ನ ಪೂರ್ವಕವಾಗಿ ಈ ರಾಯಭಾರಕ್ಕೆ ಕಳಿಸಿದ್ದರು ದುದ್ದನ ಮನೆಯವರು ನೂರಾರು ಎಕರೆ ತೋಟವಿದ್ದ ಶ್ರೀಮಂತರು ಸುಂದರವಲ್ಲದಿದ್ದರೂ ವಾಸಂತಿಯ ಬದುಕಿಗೆ ಸುಭದ್ರತೆ ಸಿಗುತ್ತಿತ್ತು ಹೆಚ್ಚು ಕಡಿಮೆ ಇದು ಎಲ್ಲರ ಅನಿಸಿಕೆ ನೋಡು ವಾಸಂತಿ ದುಡ್ಡ ಪೆದ್ದ ಅನ್ನೋದನ್ ಬಿಟ್ರೆ ಅವನಲ್ಲಿ ಏನ್ ಕೊರತೆ ಶ್ರೀಮಂತಿಕೆ ಇದೆ ನೀನೇನು ಕಷ್ಟ ಬಿಡ್ಬೇಕಾಗಿಲ್ಲ ಭವಿಷ್ಯದ ಬಗ್ಗೆ ನಿಶ್ಚಿಂತೆ ಇದು ಅವರೆಲ್ಲರ ಮಾತುಗಳು ಐಸ್ ಕ್ರೀಮ್ ಪ್ಲೇಟ್ನ ನನ್ನ ಮುಖಕ್ಕೆ ನೆಸಿಬಿಡ ಯೋಚನೆ ಮಾಡು ತಣ್ಣಗೆ ಹೇಳಿದ ದುರುದುರು ನೋಡಿದಳು ವಾಸಂತಿ ನಂಗೆ ಮದುವೆನೇ ಬೇಡ ಸಾಕಿದ ಕಾರಣಕ್ ಬೇಕಾದ್ರೆ ಜೀತ ಮಾಡಿಸಿಕೊಂಡು ಋಣ ಹರಿಸ್ಕೊಳ್ಳಿ ಅಷ್ಟೇ ಹೊರತು ನನ್ ಬದುಕಿಗೆ ಬೆಂಕಿ ಬೇಡ ಕನಲಿ ನೋಡಿದಳು ಕೋಪದಿಂದ ಕೆಂಪಾದ ಮುಖವನ್ನೇ ದಿಟ್ಟಿಸಿ ನೋಡಿದ ಗೋಪಾಲ ಎದ್ದು ಹೋಗಿಬಿಟ್ಟಳು ಅವಳಿಗೆ ಇಷ್ಟವಿಲ್ಲದ ವಿಷಯನ ಯಾಕೆ ಪ್ರಸ್ತಾಪ ಮಾಡಿದ್ರಿ ಕಣ್ಮನಿ ಮುಖ ಚಿಕ್ಕದು ಮಾಡಿಕೊಂಡಳು ಜೇಬಿನಿಂದ ಒಂದು ಲೆಟರ್ ತೆಗೆದು ಅವಳ ಕೈಗೆ ಕೊಟ್ಟ ನೀವು ಆಮೇಲೆ ಓದ್ಕೊಳ್ಳಿ ಮೇಲೆದ್ದವನು ಕರ್ಕೊಂಡು ಹೋಗ್ಬರ್ತೀನಿ ಹೊರ ನಡೆದ ಹತ್ತು ನಿಮಿಷಗಳ ಮಾತಿನ ಸಾಹಸದ ನಂತರವೇ ವಾಸಂತಿ ಬಂದಿದ್ದು ಆ ವೇಳೆಗೆ ಬೇರರ್ ನಾಲ್ಕು ಸಲ ಬಂದು ಹೋಗಿದ್ದ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಗಳ ಮೆನು ತಿರುವಿ ತಿರುವಿ ಇಟ್ಟಿದ್ದಳು ಎರಡು ಐಸ್ ಕ್ರೀಮ್ ಗೋಪಾಲ್ ಹೇಳಿದ ಬೇಡ ಮೂರ್ ಆರೆಂಜ್ ಜ್ಯೂಸ್ ಕೊಡಿ ಎಂದು ತಿದ್ದಿದ್ದಳು ಕಣ್ಮಣಿ ಆಯ್ತು ಮೇಡಮ್ ಕಣ್ಣಲ್ಲಿಯೇ ನಕ್ಕ ನಿಧಾನವಾಗಿ ಜ್ಯೂಸ್ ಕುಡಿದಿಟ್ಟ ನಂತರ ತೆಗೆಯಲು ಕಣ್ಮಣಿ ಹೋದಾಗ ತಡೆದ ಬೇಡ ಮಿಸ್ ಎಲ್ಲ ನೀವೇ ಬಾಚ್ಕೊಂಡ್ಬಿಟ್ರೆ ನಮ್ಗಳ ಗತಿಯೇನು ಸೂಕ್ಷ್ಮವಾಗಿ ತಿಳಿಸಿದ ವಾಸಂತಿಯ ಕಣ್ಣಿನ ತುಂತುರು ಮಾಯವಾಗಲಿಲ್ಲ ಆಗಾಗ ಜಿನುಗುತ್ತಲೇ ಇತ್ತು ಹತ್ತಿರಕ್ಕೆ ಬಂದ ಗೋಪಾಲ ಕರ್ಚಿಪ್ನಿಂದ ಕಣ್ಣೊರೆಸಿ ಅಳೋಂಥದ್ದೇನಾಗಿದೆ ಜಗತ್ತಿಗೆ ಬರುವಾಗ ಅನಾಥ್ರು ಹೋಗೋವಾಗ ಅನಾಥ್ರು ಆದರೆ ಬದುಕಿರುವಾಗ ಜನರ ನಡುವೆಯೇ ಇರೋದು ಎಲ್ಲ ನಾನು ರಾಯಭಾರಿಯಾಗಿ ಬಂದಿದ್ದು ಬಲವಂತಕ್ಕೆ ಮಾತ್ರವಲ್ಲ ನಿನ್ನ ಹಿತೈಷಿಯಾಗಿ ಧೈರ್ಯವಾಗಿ ಬೆಳಗ್ಗೆ ನಿನ್ನ ಅಭಿಪ್ರಾಯ ತಿಳಿಸು ಇಲ್ಲಿ ನೀನು ಯಾರಿಗೂ ಋಣಿಯಲ್ಲ ಅಷ್ಟನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತಿಸು ಭುಜ ತಟ್ಟಿದ ಕಣ್ಮಣಿ ಅವರಿಬ್ಬರ ನಡುವೆ ಪ್ರೇಕ್ಷಕಳು ಬೆಳಗಿನ ಹತ್ತಕ್ಕೆ ಒಂದು ಬಸ್ ಇದೆ ನೀನು ಕೆಲ್ಸಕ್ಕೆ ಹೋಗೋದು ಎಷ್ಟೊತ್ತಿಗೆ ಕೇಳಿದ ಖರ್ಚಿಟ್ನಿಂದ ಕಣ್ಣುತ್ತಿದ್ದವಳು ಭಾನುವಾರದವರೆಗೂ ಇರು ಸಲ ನೀನು ಬರೋ ವೇಳೆಗೆ ನಾನು ಕಣ್ಮಣಿ ಸೇರಿ ಒಂದು ಪುಟ್ಟ ಮನೆ ಮಾಡಿರ್ತೀವಿ ಆಗ ಲಾಡ್ಜ್ನಲ್ಲಿ ಉಳಿದುಕೊಳ್ಳೋ ತಾಪತ್ರಯ ಇರಲ್ಲ ಎಂದಳು ಆ ಕಷ್ಟ ಬೇಡ ಮತ್ತಷ್ಟು ಸಮಸ್ಯೆಗಳು ಹಾಲು ಕಾಫಿ ಪುಡಿ ಗ್ಯಾಸು ಎಲೆಕ್ಟ್ರಿಕ್ ಬಿಲ್ಗಳ ಏರಿಕೆಯ ಬಗ್ಗೆ ಮಾತಾಡಬೇಕಾಗತ್ತೆ ಸದಾ ಈಗ ನಿಶ್ಚಿಂತೆ ಅಷ್ಟಕ್ಕೂ ಬಂದು ಹೋಗೋರು ಯಾರಿದ್ದಾರೆ ಎಲ್ಲ ಸೇರಿ ದಬ್ಬಿದ್ದಕ್ಕೆ ನಾನು ಬಂದು ಇಲ್ಲಿ ಬಿದ್ದೆ ಸತ್ಯವನ್ನು ಮುಲಾಜಿಲ್ಲದೆ ಹೇಳಿ ಇಬ್ಬರ ಮನಸ್ಸು ನೋಯಿಸಿದ ಇದು ವ್ಯಂಗವಲ್ಲ ನಾಟಕೀಯವಾಗಿ ಮಾತಾಡುವ ಸ್ವಭಾವದವನಲ್ಲ ನೇರವಾಗಿ ಮಾತಾಡಿದರೂ ಕೆಟ್ಟ ಉದ್ದೇಶವೇನೂ ಇರುತ್ತಿರಲಿಲ್ಲ ಅವ್ರು ದಬ್ಬಿದ್ರು ನಿಂಗೆ ಬುದ್ಧಿ ಇರಬೇಕಿತ್ತು ಯಾಕೆ ಬಂದೆ ಕೋಪದಿಂದ ಕುಟುಕಿದಳು ವಾಸಂತಿ ಕೆನ್ನೆಗೆ ಹೊಡೆದುಕೊಂಡ ತಪ್ಪಾಯ್ತು ನಾನ್ ಭಾನುವಾರದವರೆಗೂ ಇರೋನಲ್ಲ ಬೆಳಿಗ್ಗೆ ಹೊರಡೋದಿದೆ ಫೈನಲ್ ಆಗಿ ನಿನ್ನ ಅಭಿಪ್ರಾಯ ತಿಳಿಸು ದುಡ್ಡು ನಲ್ದಿದ್ರೆ ಅವನ ಅಪ್ಪನ್ ಮಾಡ್ಕೊ ಇವನ್ಗಿಂತ ಅವನ್ ಸ್ವಲ್ಪ ವಾಸಿ ಕಂಜು ಅನ್ನೋದು ಬಿಟ್ರೆ ರೇಗಿಕೊಂಡು ಹೋಗಿಬಿಟ್ಟ ಕಣ್ಮಣಿ ಮೌನ ವಹಿಸಿದಳು ರೂಮಿಗೆ ಬಂದ ಮೇಲೆ ಕಣ್ಮಣಿ ಪತ್ರ ಬಿಚ್ಚಿ ಓದಿದಳು ಕೊನೆಯಲ್ಲಿ ಗೋಪಾಲ ಅಂದ ಮಾತು ಇವಳು ಬರೆದಿದ್ದೇ ಆಗಿತ್ತು ಕೆಲಸ ಕಳೆದುಕೊಂಡ ಮೇಲೆ ಹತಾಶೆಯಿಂದ ಪತ್ರ ಬರೆದಿದ್ದಳು ಊರಿಗೆ ಮಲಗಿ ಬಿಕ್ಕುತ್ತಿದ್ದ ವಾಸಂತಿಯ ರೆಟ್ಟೆಯ ಮೇಲೆ ಕೈಯಿದ್ದ ಕಣ್ಮಣಿ ನೀನೇ ದುದ್ದ ಅಲ್ದಿದ್ರೆ ಅವನಪ್ಪನ್ನ ಮದುವೆ ಆಗ್ತೀನಿಂತ ಬರ್ದಿದ್ದೀಯಲ್ಲ ಅದು ಗೋಪಾಲರ ಮಾತೇನಲ್ಲ ಎಂದ ಕೂಡಲೇ ದಡಕ್ಕನೆ ಎದ್ದು ಕೂತಳು ನಾನು ಆ ಕಾಗದ ಪೋಸ್ಟ್ ಮಾಡ್ಲಿಲ್ಲ ಕೈಯಲ್ಲಿದ್ದ ಪತ್ರವನ್ನು ಅವಳ ಮುಂದಿಡಿದಳು ನೋಡು ಎಷ್ಟೊಂದು ಬರ್ಕೊಂಡಿದೀಯಾ ಹೇಗೂ ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದಿದ್ದೀಯಾ ಜೀವನನ ಚಾಲೆಂಜ್ ಆಗಿ ತಗೋಬೇಕು ಹಿತೈಷಿಯಾಗಿ ಗೋಪಾಲ ನಿಂಗೆ ಬುದ್ಧಿ ಹೇಳೋಕೆ ಬಂದಿರ್ಬೇಕು ಸುಮ್ಮನೆ ಯಾಕೆ ಕೋಪ ಮಾಡ್ಕೋತೀಯಾ ಅವಳುನೇ ಎಲ್ಲಕ್ಕೂ ಪರಿಹಾರ ಅಲ್ಲ ಹೇಗೂ ಮತ್ತೆ ಒಂದ್ ಕೆಲಸ ಸಿಕ್ಕಿತ್ತಲ್ಲ ಇಷ್ಟವಿಲ್ಲದ ಮದ್ವೆ ಬದುಕನ್ನ ನರಕವಾಗಿಸುತ್ತೆ ಬುದ್ಧಿ ಹೇಳಿದಳು ವಾಸಂತಿ ಇವಳನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸಿದ್ದು ಸಮಾಧಾನವಾಗುವವರೆಗೂ ಇಬ್ಬರು ಅರ್ಧರಾತ್ರಿಯನ್ನು ಮಾತುಗಳಿಂದಲೇ ಕಳೆದರು ತಮ್ಮ ಅನಾಥತ್ವದ ನೆನಪುಗಳನ್ನು ಹಂಚಿಕೊಂಡರು ಒಬ್ಬರಿಗೊಬ್ಬರು ಅಲ್ಲಿ ಸಿಹಿಗಿಂತ ಕಹಿಯೇ ಹೆಚ್ಚು ಬೆಳಿಗ್ಗೆ ಆರಕ್ಕೆ ಅವರಿಗೊಂದು ಫೋನ್ ಕಾಲ್ ಇದೆ ಎಂದು ಫಿಮೇಲ್ ಸರ್ವೆಂಟ್ ಲಿಲ್ಲಿ ಹೇಳಿದಾಗ ಸ್ನಾನಕ್ಕೆ ಹೊರಟಿದ್ದ ವಾಸಂತಿ ಸ್ವಲ್ಪ ನೋಡು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗೋಣ ಪುಟ ಪುಟ ಅಂತ ಬಾತ್ರೂಮ್ನತ್ತ ನಡೆದಳು ಸಂತಿಯ ಕೊನೆಯಲ್ಲಿದ್ದವನು ಗೋಪಾಲನೆ ವಾಸಂತಿಗೆ ಕೋಪ ಬಂದಿದ್ಯಾ ಬಂದ್ಕೊಳ್ಳಿ ಬಿಡು ನಾನಂತೂ ಹತ್ತು ಗಂಟೆ ಬಸ್ಗೆ ಹೊರಡೋದಿದ್ದೀನಿ ನೀವಿಬ್ರು ಬಂದ್ರೆ ಜೊತೆಯ ಕಾಫಿ ಕುಡಿಬಹುದು ಎಂದ ಸ್ವಲ್ಪ ಬಿರುಸಾಕಿ ಬರ್ತೀವಿ ಫೋನ್ ಇಟ್ಟಳು ಇವರಿಬ್ಬರು ಹೋಗುವ ವೇಳೆಗೆ ಲಾಡ್ಜ್ ಮುಂದೆ ಕಾಯುತ್ತಿದ್ದ ಗೋಪಾಲ ಬಹಳ ಫ್ರೆಶ್ ಆಗಿ ಕಂಡ ಅಳು ಕೋಪ ಎಲ್ಲಾ ಹೋಯ್ತಾ ತಾಯಿ ಕೇಳ್ದ ನಗುತ್ತ ಹತ್ತಿರದ ಒಂದು ಹೋಟೆಲ್ಗೆ ಹೋದರು ಮೂಲೆಯ ಟೇಬಲ್ ಹಿಡಿದ ಗೋಪಾಲ ಸ್ವಲ್ಪ ತಿಂಡಿನ್ ತಗೊಂಡ್ಬಿಡೋಣ ಈಗ ಹೇಳು ಏನ್ ನಿನ್ ಸಮಸ್ಯೆ ಮತ್ತೆ ಕೆಲಸ ಕಳೆದ್ಕೊಂಡು ಹತ್ಕೊಂಡು ಕಾಗ್ದ ಬೇಡ ಏನ್ ನಿನ್ ಅಭಿಪ್ರಾಯ ವಿಪರೀತ ಪದಪ್ರಯೋಗ ಮಾಡಿ ವಿಷಯನ ಗೋಜಲು ಗೋಜಲಾಗಿಸದೆ ನೇರವಾಗಿ ಹೇಳು ದುಡ್ಡನ್ನ ಮದ್ವೆ ಆಗೋಕೆ ನೀನ್ ರೆಡಿನಾ ಸೀರಿಯಸ್ ಆಗಿ ಪ್ರಶ್ನಿಸಿದ ಇಲ್ಲವೆಂದು ತಲೆ ಅಡ್ಡಡ್ಡ ಆಡಿಸಿದಳು ಮುಗಿತು ಮತ್ತೊಂದು ಪತ್ರ ಬರೆಯೋಕೆ ಹೋಗ್ಬೇಡ ನಿಂಗೇನು ಕುಂಟಾ ಕೊಡ ಎಷ್ಟೊಂದು ಜನ ಎಷ್ಟು ದುರ್ಬರ ಬದುಕನ್ನ ಸಹನೀಯವಾಗಿಸ್ಕೊಂಡಿದ್ದಾರೆ ಜೀವನವನ್ನ ಚಾಲೆಂಜ್ ಆಗಿ ತಗೊಂಡಾಗ್ಲೇ ಅರ್ಥಪೂರ್ಣ ಊಟ ತಿಂಡಿಗೆ ಚಿಂತೆ ಇಲ್ಲ ನಿಂಗೆ ಒಳ್ಳೆ ಫ್ರೆಂಡ್ ಇದ್ದಾಳೆ ನೀ ಸಾಕು ಸದ್ಯಕ್ಕೆ ಊರ್ ಕಡೆಗೆ ಬರ್ಬೇಡ ಹೇಳಿದ ಸ್ಪಷ್ಟವಾಗಿ ಅಷ್ಟಕ್ಕೆ ಆ ಮಾತುಗಳನ್ನು ಬಿಟ್ಟು ಕಣ್ಮಣಿಯ ಕಡೆ ನೋಟ ಹರಿಸಿದ ಹೇಗಿದೆ ನಿಮ್ ಕೆಲ್ಸ ಆ ವಾಡೆ ಬಗ್ಗೆ ನೀವೇನ್ ಲೇಖನ ಬರೆಯೋ ಪ್ರಯತ್ನ ಮಾಡ್ಲಿಲ್ವಾ ಖಂಡಿತ ಬೇಡ ನೀವು ತೊಂದರೆಗೆ ಸಿಕ್ಕಾಕೋತೀರಾ ಅಲ್ಲಿ ವಾಸಿಸೋ ಕೀಟ ಪಕ್ಷಿ ಮುಂತಾದವುಗಳು ಹಾಕಿ ಸ್ವಾತಂತ್ರ್ಯವಾಗಿ ನೆಮ್ಮದಿಯಾಗಿತ್ಕೊಳ್ಳಿ ನಮ್ಮನ್ನ ಜೀವಂತವಾಗಿ ಬಿಟ್ಟ ಹಾವಿಗೆ ಕೃತಜ್ಞರಾಗಿ ಇರ್ಬೇಕಲ್ಲ ಹಾವನ್ನು ನೆನಪಿಸಿಕೊಂಡ ಹಾವುಗಳು ಅವನಿಗೆ ಅಪರೂಪವಲ್ಲ ತೋಟ ಮಾತ್ರವಲ್ಲ ಮಾರ್ಗ ಮಧ್ಯದಲ್ಲಿ ಮನೆ ಮುಂದೆ ಹರಿದಾಡುತ್ತಿದ್ದ ಸ್ಥಳದಲ್ಲಿ ಹುಟ್ಟಿ ಬೆಳೆದವನು ಆದರೆ ಅಂದಿನ ಅನುಭವವೇ ಬೇರೆ ಇಡ್ಲಿ ವಡೆ ಸಾಂಬಾರ್ ಜೊತೆ ಕಾಫಿ ಆದ ಮೇಲೆ ತಂದಿದ್ದ ಬ್ಯಾಗ್ನ ವಾಸಂತಿಗೆ ಕೊಟ್ಟ ಅಮ್ಮ ಕಳಿಸಿದ್ದು ವೇಸ್ಟ್ ಮಾಡ್ದಂಗೆ ತಿನ್ಕೊಳ್ಳಿ ಬಿಲ್ ತೆತ್ತು ಹೊರಗೆ ಬಂದ ವರೆಗೂ ಬಂದ ಗೋಪಾಲ ಒಬ್ಬ ಫ್ರೆಂಡ್ನ ನೋಡೋದಿದೆ ನೋಡ್ಕೊಂಡು ಹೋಗ್ತೀನಿ ನೀನೇನು ಬರೋಕೆ ಹೋಗ್ಬೇಡ ಅಮ್ಮನಿಗೆ ನಾನು ಹೇಳ್ತೀನಿ ಬಿಡು ಈಗ್ಲೇ ಲಾಡ್ಜ್ ಖಾಲಿ ಮಾಡಿ ಹೋಗ್ತೀನಿ ಮತ್ತೆ ಸಿಗಲ್ಲ ಇನ್ನೇನಾದ್ರೂ ಹೇಳೋದು ಕೇಳೋದು ಇದೆಯಾ ವಿಚಾರಿಸಿದ ಕಣ್ಮಣಿ ಮೌನ ವಹಿಸಿದರೆ ಅವಳು ಏನಿಲ್ಲ ಎನ್ನುವಂತೆ ತಲೆಯಾಡಿಸಿ ಬಿಟ್ಟಳು ಹ್ಮ್ ನೀವು ಹೋಗಿ ನಾನು ಬರ್ತೀನಿ ಲಾಡ್ಜ್ ನಳಕ್ಕೆ ಹೋದ ಇಬ್ಬರು ಹಾಸ್ಟೆಲ್ಗೆ ಹಿಂದಿರುಗಿದರು ಗೋಪಾಲನ ಕೆಲವು ಮಾತುಗಳು ಚುಚ್ಚಿದಂತಿದ್ದರೂ ಸತ್ಯವಿದೆ ಎಂಬ ಅರಿವಿತ್ತು ಅವರಿಗೆ ಸಹಾಯಕ ಸಂಪಾದಕರು ತಮ್ಮ ನೆಂಟರೊಬ್ಬರ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಗೋಸ್ಕರ ಹೇಗಾದರೂ ಕಣ್ಮಣಿಯನ್ನು ಹೊರಗೆ ಹಾಕಲು ನಿರ್ಧರಿಸಿದ್ದರು ಇವಳಿಗೆ ಕಿರುಕುಳ ಶುರು ಮಾಡಿದ್ದರು ಪ್ರತಿಯೊಂದಕ್ಕೂ ಚೀಮಾರಿ ಕೆಲವೊಮ್ಮೆ ವಂಶವಾಹಿನಿಯ ಬಗ್ಗೆ ವ್ಯಂಗ್ಯ ಮಾಡುತ್ತಿದ್ದರು ಅವರು ತೀರಾ ಪ್ರಭಾವ ವ್ಯಕ್ತಿ ಎಡಿಟರ್ಗಾಗಲಿ ಪಬ್ಲಿಷರ್ಗಾಗಲಿ ರಿಪೋರ್ಟ್ ಮಾಡುವುದರಿಂದ ಪ್ರಯೋಜನವಿಲ್ಲವೆಂದು ಗೊತ್ತಿದ್ದರಿಂದ ತೆಪ್ಪಗಿದ್ದಳು ಹಿಂದಿನ ದಿನವೇ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದರಿಂದ ಅದನ್ನು ಮುಗಿಸಿಕೊಂಡು ಬಂದಾಗ ಮಧ್ಯಾಹ್ನವಾಗಿತ್ತು ಅಂತ ಅರ್ಜೆಂಟ್ ಮ್ಯಾಟರ್ ಏನು ಅಲ್ಲ ಎಡಿಟರ್ ಕೋಣೆಗೆ ಬಂದಾಗ ಅವರು ಯಾರನ್ನೂ ನೋಡಲು ಹೋಗಿರುವುದಾಗಿ ತಿಳಿದು ಮೇಲಿನಿಂದ ಕೆಳಗಿಳಿಯುತ್ತಿದ್ದಾಗ ದ್ವಾರಕ್ಕೆ ಬಂದು ಕೈಯಲ್ಲಿಯೇ ಸನ್ನೆ ಮಾಡಿದ ಕರೀತಿದ್ದಾರೆ ಎಂದು ರೀ ಮೇಡಮ್ ಯಾಕ್ರಿ ಹೆದರ್ಕೋತೀರಾ ಆ ಮನುಷ್ಯನ್ಗೆ ಒಂದಿನ ಮುಖದ ನೀರಿಳಿಸ್ಬಿಡಿ ಆಮೇಲೆ ತೆಪ್ಪಗಾಗ್ತಾರೆ ಬಗ್ಗಿದವರಿಗೆ ಗುದ್ದು ಅಂತಾರಲ್ಲ ಹಾಗೆ ಎಂದ ಈಚೆಗೆ ಕಣ್ಮಣಿಯನ್ನು ಬಹಳವಾಗಿ ಗೋಳು ಹೊಯ್ದುಕೊಳ್ಳುತ್ತಿದ್ದಾನೆಂದು ಅವನಿಗೂ ಗೊತ್ತು ಇದು ಅವಳ ಅನ್ನದ ಸಮಸ್ಯೆ ಅನಾಥಾಶ್ರಮದಿಂದ ಒಮ್ಮೆ ಹೊರಬಂದ ಅವಳಿಗೆ ಅಲ್ಲಿ ಆ ಪ್ರವೇಶವಿಲ್ಲ ಇದ್ದರೂ ಹೋಗಲಾರಳು ಮೇಲ್ಮುಖದಲ್ಲಿ ಎಲ್ಲಾ ಚೆನ್ನಾಗಿ ಕಾಣುವ ಅದರಲ್ಲೂ ಹತ್ತು ಹಲವು ಸಮಸ್ಯೆಗಳು ಒಳ್ಳೆ ಉದ್ದೇಶದಿಂದ ಹುಟ್ಟು ಹಾಕಿದ ಸಂಸ್ಥೆ ಈಗ ಬರೀ ಸಮಾಜಕ್ಕೆ ದೊಡ್ಡ ಉಪಕಾರ ಬಿಡು ಮಾಡಿಬಿಡುವಂತೆ ವರ್ತಿಸುತ್ತಿತ್ತು ಸ್ವಲ್ಪ ಹೆದರುತ್ತಲೇ ಒಳಗಡೆ ಇಟ್ಟಳು ಎಲ್ಲಿ ಹೋಗಿದ್ದ ಪೂರ್ತಿ ಮುಖ ಗಂಟಿಕ್ಕಿದ್ದರು ಕಣ್ಣುಗಳು ಕಿಡಿಗಳನ್ನು ಗುಳುತ್ತಿತ್ತು ಅವಳ ಕಾಲುಗಳಲ್ಲಿ ನಡುಕ ಶುರುವಾಗಿ ನಾಲಿಗೆಯಲ್ಲಿನ ಪಸಿಯಾರಿ ಎಡಿಟರ್ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರು ಪೂರ್ತಿ ಮಾಡುವ ಮುನ್ನವೇ ಎಗೆರೆಬಿದ್ದರು ನೀನ್ ಸರಿ ಹೋಗ್ತೀಯಾ ಇವನ್ ಗಾಡ್ ಕೆನಾಟ್ ಚೇಂಜ್ ದಿ ಪಾಸ್ಟ್ ಭೂತಕಾಲನ ಬದಲಾಯಿಸೋಕೆ ಭಗವಂತನಿಗೂ ಸಾಧ್ಯ ಇಲ್ಲ ಎಲ್ಲೋ ಹುಟ್ಟು ಎಲ್ಲೋ ಬೆಳವಣಿಗೆ ಶಾಪಗ್ರಸ್ತ ಸಂತಾನ ಎಲ್ಲಿರುತ್ತೆ ನಿನ್ನಂತವರಿಗೆ ಒಳ್ಳೆ ಫ್ಯೂಚರ್ ಚುಚ್ಚಿದರು ಆರಾಮಾಗಿ ತಣ್ಣಗೆ ಮಲಗಿದ್ದ ಅವಳ ಆತ್ಮಾಭಿಮಾನದ ಸ್ವರ್ಪವನ್ನು ತುಳಿದಂತಾಯಿತು ಹೆಡೆಯೆತ್ತಿದ ಸರ್ಪಿಣಿಯಂತೆ ಕೈಯಲ್ಲಿನ ಪ್ಯಾಡ್ ಮುಖದ ಮೇಲೆಸೆದು ಹೊರಗೆ ಬಂದಳು ಮೆಟ್ಟಲು ಇಳಿಯುತ್ತಿದ್ದಾಗ ಇದೇ ಕಡೆಯ ಬಾರಿ ಅನಿಸಿತು ಭವಿಷ್ಯದ ಬಗ್ಗೆ ಲವಲೇಶ ಹೆದರಿಕೆ ಮೂಡಲಿಲ್ಲ ಬಯಸ್ಕೊಂಡು ಸಪ್ಪಗೆ ಅಂತ ಅಂದ್ಕೊಂಡೆ ಇಂದೇನು ಹಾಕ್ ಕಾಣ್ಲಿಲ್ಲ ರಿಜಿಸ್ಟರ್ ಹಿಡಿದು ಮೇಲೆ ಬಂದು ಬರುತ್ತಿದ್ದ ದ್ವಾರಕಿ ಹೇಳಿದಾಗ ಅವಳು ಹಾ ಹ್ಞೂ ಎನ್ನಲಿಲ್ಲ ಕೆಳಗೆ ತನ್ನ ಟೇಬಲ್ಗೆ ಬಂದವಳೆ ರಾಜೀನಾಮೆ ಪತ್ರ ಬರೆದು ಮ್ಯಾನೇಜರ್ ಟೇಬಲ್ ಮೇಲಿಟ್ಟು ಹೊರಗೆ ಬಂದಳು ಪತ್ರಿಕಾಲಯದಿಂದ ಹೊರಗೆ ಬಂದ ಮೇಲೆ ಜಗತ್ತು ಬಹಳ ವಿಶಾಲವಾಗಿ ಕಂಡಿತು ಎಲ್ಲಾ ವ್ಯಕ್ತಿಗಳು ಅಂಥವರೇ ಅಲ್ಲ ಆ ಕ್ಷಣ ಮನುಷ್ಯನಿಗಿಂತ ಪ್ರಾಣಿ ಪಕ್ಷಿಗಳೇ ಪ್ರಿಯವೆನಿಸಿತು ಮೆಡಿಕಲ್ ಶಾಪ್ನಲ್ಲಿ ವಿಕ್ಸ್ ನಾಲ್ಕು ನಾವೆಲೆಜಿನ್ ಕೊಂಡು ಒಳಗಿದ್ದ ನೋಟುಗಳ ಮೇಲೆ ತಣ್ಣಗೆ ಬೆರಳುಗಳನ್ನಾಡಿಸಿದಳು ಇಂದು ತಾರೀಕು ಇಪ್ಪತ್ತು ಸಂಬಳದಲ್ಲಿ ಉಳಿದ ಹಣ ಮೂರ ನೂರ ಇಪ್ಪತ್ತೇಳು ರೂಪಾಯಿ ಇತ್ತು ಉಳಿಕೆ ಸ್ವಲ್ಪ ಪಾಸ್ಬುಕ್ನಲ್ಲಿತ್ತು ಈ ತಿಂಗಳು ಒಂದೆರಡು ಸೀರೆಗಳನ್ನು ಕೊಳ್ಳಬೇಕೆಂದಿದ್ದು ಅದು ಅನಿರ್ದಿಷ್ಟ ಕಾಲ ಮುಂದಕ್ಕೆ ಹೋಯಿತು ಹಾಸ್ಟೆಲ್ಗೆ ಹಿಂದಿರುಗಿದವಳು ರೂಮಿಗೆ ಹೋಗುವ ಮುನ್ನ ಎದುರಾದ ಕುಕ್ನ ಊಟ ಇದ್ಯಾ ಕೇಳಿದಳು ಬೆಳಿಗ್ಗೆ ಬರೀ ತಿಂಡಿ ತಿಂದಿದ್ದು ಈಗ ಮೂರರ ವೇಳೆ ಎರಡೂವರೆಯವರೆಗೂ ಊಟದ ಸೌಲಭ್ಯವಿತ್ತು ಇದೇಮ್ಮ ರೂಮಿಗೆ ತಂದುಕೊಡ್ಲಾ ಅಥವಾ ಊಟ ಟೇಬಲ್ಗೆ ಬರ್ತೀರಾ ಕೇಳಿದ್ಲು ಅವಳಿಗೆ ಆಗಾಗ ಐದು ಹತ್ತು ಕೊಡುತ್ತಿದ್ದರಿಂದ ಅಂತವರನ್ನು ವಿಶೇಷ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ತುಂಬಾ ಬೇಡ ಸ್ವಲ್ಪ ಮೊಸರನ್ನ ಒಂದಿಷ್ಟು ಹುಳಿಯನ್ನು ಕಲಿಸ್ಕೊಟ್ಟ ಸಾಕು ಹೇಳಿದಳು ರೂಮಿಗೆ ಹೋದವಳೆ ಬಟ್ಟೆ ಕೂಡ ಬದಲಾಯಿಸದೆ ಕೂತಳು ಒಂದೊಂದು ರೂಮಿಗೆ ಇಬ್ಬರಿಬ್ಬರು ವಾಸಂತಿ ಇವಳ ರೂಮ್ಮೇಟ್ ಸ್ವಲ್ಪ ದೊಡ್ಡ ರೂಮಿನಲ್ಲಿ ಮೂರು ಮಂಚಗಳನ್ನು ಹಾಕಿ ಮೂವರಿಗೆ ಅಕಮಡೇಷನ್ ಒದಗಿಸಿಕೊಟ್ಟಿದ್ದರು ಮೋನಕ್ಕ ತಂದಿಟ್ಟ ಮೊಸರನ್ನ ಹುಳಿಯನ್ನ ತಿಂದಿದ್ದು ಕಷ್ಟಪಟ್ಟುಕೊಂಡೆ ಮುಂದೇನು ಭವಿಷ್ಯಕ್ಕೆ ಭದ್ರವಾದ ಬುನಾದಿ ಹಾಕುವಂತ ಪೇರೆಂಟ್ಸ್ ಅವಳಿಗಿಲ್ಲ ಅವಳೇ ಹುಡುಕಾಟ ನಡೆಸಬೇಕು ಸಾಧನೆ ಶ್ರಮದಿಂದ ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕು ನಿರಂತರ ಹೋರಾಟ ಇದು ಸಾವಿರಾರು ಅಲ್ಲ ಲಕ್ಷಾಂತರ ಮಿಲಿಯನ್ ಗಟ್ಟಲೆನೆಯ ಪರದೇಶಿ ಮಕ್ಕಳ ಸಮಸ್ಯೆ ಸಾಕಲು ಶಕ್ಯವಿಲ್ಲದ ಸಮಾಜಕ್ಕೆ ಭಯಪಡುವಂತಹ ಹೆಣ್ಣು ಮಕ್ಕಳು ಮಗುವಿಗೆ ಯಾಕೆ ಜನ್ಮ ನೀಡಬೇಕು ಪ್ರೇಮದ ಹೆಸರಿನಲ್ಲಿ ಹೊಯ್ದಾಡುವ ಬಯಕೆಗಾಗಿ ಅವಳ ಚಿಂತನೆ ಮುಂದುವರಿಯುತ್ತಾ ಸೃಷ್ಟಿಯ ಮೂಲ ಉದ್ದೇಶದ ರಹಸ್ಯದತ್ತ ಧಾವಿಸಿದ್ದು ವೇಗವಾಗಿ ಕಾವ್ಯಮಯವಾದ ಬದುಕು ಎಷ್ಟೊಂದು ಗೋಜಲು ರೂಮು ಬಿಟ್ಟು ಸಾಂಜೆಯವರೆಗೂ ಹೊರಬಂದಿದ್ದಳು ಆರರ ನಂತರ ಹಾಸ್ಟೆಲ್ನಿಂದ ಹೊರಬಂದು ನಂದಿತಾ ಟೆಕ್ಸ್ಟೈಲ್ ನ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ಬಸ್ಸು ಹಿಡಿದಳು ಹೋಗುವಲ್ಲಿ ಅಂತ ದೊಡ್ಡ ಉದ್ದೇಶವಿಲ್ಲದಿದ್ದರೂ ಒಮ್ಮೆ ಬರುವಂತೆ ಆಗಾಗ ಬಲವಂತ ಮಾಡುತ್ತಿದ್ದಳು ವಾಸಂತಿ ನಮ್ಮ ಹೊಸ ಸ್ಕೀಮ್ಗೆ ಸೇರ್ಕೋ ಎರಡ್ ಸಾವಿರದಿಂದ ಹಿಡಿದು ಇನ್ನೂರು ರೂಪಾಯಿ ವರ್ಗೂ ಸದಸ್ಯರಾಗಬಹುದು ಆಕರ್ಷಕವಾದ ಬಹುಮಾನಗಳ ಜೊತೆ ಒಂದು ಬಂಪರ್ ಬಹುಮಾನ ಕೂಡ ಇದೆ ಅದು ನಿನ್ನ ಪಾಲೆ ಆಗ್ಬಹುದು ಈ ಡೈಲಾಗ್ ಆಗಾಗ ಹೊಡೆಯುತ್ತಿದ್ದಾಗ ತಡೆದು ಸದ್ಯಕ್ಕೆ ಬೇಡ ರಾತ್ರಿ ಮಲಗಿ ಬೆಳಗ್ಗೆ ಶ್ರೀಮಂತರಾಗಿ ಬಿಡುವಬಹುದೆಂಬ ಕನಸು ನಂಗಿಲ್ಲ ಇಂದು ಅವಳು ಹೋದಾಗ ಹೆಂಗಳೆಯರ ದೊಡ್ಡ ಸಮೂಹವೇ ಇತ್ತು ಗಂಡಸರ ಹೆಂಗಸರ ಮಕ್ಕಳ ಬಟ್ಟೆಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದರು ಕ್ಯಾಶ್ ಕೌಂಟರ್ ಒಂದೇ ಕೆಳಭಾಗವೆಲ್ಲ ಲೇಡೀಸ್ಗೆ ಬೇಕಾದ ಬಟ್ಟೆಗಳ ರಾಶಿ ಮೇಲಿನ ಭಾಗದಲ್ಲಿ ವಿಭಾಗಿಸಿ ಜೆಂಟ್ಸ್ ಮತ್ತು ಮಕ್ಕಳ ಉಡುಪು ಉಡುಪುಗಳಿಗೆ ಮೀಸಲಾಗಿಬಿಟ್ಟಿದ್ದರು ಕೆಳಗಡೆ ಅದ್ದೂರಿತನ ಸೊಬಗು ವರ್ಣರಂಜಿತ ಆಕರ್ಷಣೆ ಮೇಲ್ಭಾಗದಲ್ಲಿ ಇರಲಿಲ್ಲ ಸೀರೆಗಳನ್ನು ತೋರಿಸುತ್ತಿದ್ದ ವಾಸಂತಿ ಇವಳನ್ನು ನೋಡಿ ಕಣ್ಣರಳಿಸಿದಳು ಅವಳಿಗೆ ತುಂಬಾ ತುಂಬಾ ಸಂತೋಷ ಸತ್ಯಕ್ಕೆ ಜಗತ್ತಿನಲ್ಲಿ ಈಗ ಹೆಚ್ಚು ಹೆಚ್ಚು ಇಷ್ಟಪಡುವ ವ್ಯಕ್ತಿ ಎಂದರೆ ಕಣ್ಮಣಿ ಮಾತ್ರವೇ ಮುಂದಿದ್ದವರ ಮುಂದೆ ಕೈಯಲ್ಲಿನ ಸೀರೆ ಹರಡಿ ಅವಳತ್ತ ಬಂದಳು ಅತ್ತಿತ್ತ ನೋಡುತ್ತಾ ನಂಗಂತೂ ಸರ್ಪ್ರೈಸ್ ಬಾ ಕೂತ್ಕೋ ಎಳೆ ತಂದು ಕೂಡಿಸಿದಳು ಸ್ವಲ್ಪ ಹೊತ್ತು ಕೂತಿರು ಒಂದರ್ಧ ಗಂಟೆ ಪರ್ಮಿಷನ್ ಪಡ್ಕೊಂಡು ಬಂದ್ಬಿಡ್ತೀನಿ ನೀನೇನಾದರೂ ನಮ್ಮ ಸ್ಕೀಮ್ನಲ್ಲಿ ಸೇರ್ಕೊಳ್ಳೋಕೆ ಬಂದ್ಯಾ ಅವಳ ನಗುವಿನ ಪ್ರಶ್ನೆಗೆ ಉತ್ತರಿಸಲು ಹೋಗಲಿಲ್ಲ ಅಲ್ಲೇ ಕೂತ ಕಣ್ಮಣಿಗೆ ವಾಸಂತಿಯ ಮಾತಿನ ವೈಖರಿ ಮುಗುಳ್ನಗೆಯಿಂದ ಜನರನ್ನು ಆಕರ್ಷಿಸುವ ಅವರನ್ನು ಒಪ್ಪಿಸುವ ರೀತಿಗೆ ಚಕಿತಳಾದಳು ಭೇಷಣಿಸಿತು ಆ ಹಿಂಡಿನ ಜನ ಹೋದ ಕೂಡಲೇ ಇವಳ ಮುಂದೆ ಕೆಲವು ಸೀರೆ ಪ್ಯಾಕೆಟ್ಗಳನ್ನು ತಂದು ಹಾಕಿ ಬಣ್ಣ ಡಿಸೈನ್ ಕ್ವಾಲಿಟಿಯ ಬಗ್ಗೆ ವಿವರಿಸತೊಡಗಿದಾಗ ಏನು ಹೇಳಬೇಕು ತಿಳಿಯದಂತೆ ಸುಮ್ಮನೆ ಕೂತಳು ಅವಳೇ ಇವಳ ಹೆಗಲ ಮೇಲೆ ಸೀರೆ ಹಾಕಿ ಎರಡು ಸೀರೆಗಳನ್ನು ಆರಿಸಿಟ್ಟು ಕೌಂಟರ್ ಗೆ ಕಳಿಸಿದಾಗ ನಿಜವಾಗಿ ಗಾಬರಿಗೊಂಡಳು ಕಣ್ಮಣಿ ಏಯ್ ಸೀರೆ ಅಂತದೆಲ್ಲ ಬೇಡ ಮೆಲ್ಲನೆ ದನಿಯಲ್ಲಿ ಹೇಳಿದಾಗ ವಾಸಂತಿ ನಸುನಕ್ಕಳು ಸುಮ್ ಸುಮ್ಮನೆ ಯಾರೂ ಬರಲ್ಲ ನಮ್ಮ ಅಂಗಡಿಗೆ ಬಂದ್ ಗಿರಾಕಿಯನ್ನ ಬರಿ ಕೈಯಲ್ಲಿ ಕಳಿಸಲ್ಲ ತನ್ನ ಪರ್ಸ್ ಚಿಪ್ ತೆಗೆದು ಕೆಲವು ನೋಟುಗಳನ್ನು ಅವಳ ಹ್ಯಾಂಡ್ ಬ್ಯಾಗ್ಗೆ ತುರುಕಿ ನೀನು ಹೋಗಿ ಪಡ್ಕೊ ನಾನು ಹಾಜರಾಗ್ಬಿಡ್ತೀನಿ ಬಂದ ಗಿರಾಕಿಗಳತ್ತ ಗಮನ ಕೊಟ್ಟವಳು ಅಲ್ಲೇ ಇದ್ದ ಸೇಲ್ಸ್ ಗರ್ಲ್ ಜೊತೆ ಬಿಸಿ ಬಿಸಿ ಮಾತಾಡಿ ಪಕ್ಕದ ಎ ಸಿ ರೂಮಿನ ಮುಂಭಾಗದಲ್ಲಿ ಕೂಡುತ್ತಿದ್ದ ಮ್ಯಾನೇಜರ್ ಬಳಿಗೆ ಹೋದವಳು ಎರಡೇ ನಿಮಿಷದಲ್ಲಿ ಹಿಂದಿರುಗಿ ಬಂದಳು ಆ ವೇಳೆಗೆ ಒಂದು ಸಾವಿರದ ನೂರ ಐವತ್ತ ಇದ್ದು ಎರಡು ಸೀರೆಗಳ ಜೊತೆ ಒಂದು ಕೂಪನ್ ಕೂಡ ಪಡೆದಾಗಿತ್ತು ಕಣ್ಮಣಿ ಒಳಗೊಳಗೆ ಶಪಿಸಿದಳು ಇದ್ದಿದ್ದು ಕೆಲವೇ ಸೀರೆಗಳು ಆದರೂ ಆರ್ಥಿಕ ಭದ್ರತೆ ಇಲ್ಲದ ತಾವು ತುಂದುವೆಚ್ಚ ಮಾಡಿದರೆ ಫುಟ್ಪಾತ್ನಲ್ಲಿ ನಿಲ್ಲಬೇಕಾಗುತ್ತದೆ ಎಂದು ಅವಳಿಗೆ ಗೊತ್ತು ಕಣ್ಮಣಿ ಹೊರಗೆ ಹೋಗಿ ನಿಂತಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇದ್ದ ಮೇನ್ ರೋಡ್ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು ಜನ ದಟ್ಟಣೆಯ ನಡುವೆ ವಾಹನ ಸಂಚಾರ ಧೂಳು ಶಬ್ದ ಹೋಗೋಣ ವಾಸಂತಿ ಬಂದಳು ಗಂಭೀರವಾಯಿತು ಕಣ್ಮಣಿಯ ಮುಖ ಸಾರಿ ಕಣೆ ಈಗಾಗ್ಲೇ ನಾವು ಸಾಕಷ್ಟು ಕಳೆದ್ಕೊಂಡಿದ್ದೀವಿ ಈ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಕೂಡ ಕಳ್ಕೊಂಡ್ಬಿಟ್ರೆ ಹೇಗೆ ನಮ್ಮಂಥವ್ರ ಪಾಲಿಗೆ ಸದಾ ಕಷ್ಟಗಳು ಸಮಸ್ಯೆಗಳು ಇರುತ್ತೆ ಹಾಗಂತ ಬದುಕನ್ನ ತುಂಬಾ ಭಾರ ಮಾಡ್ಕೋಬಾರ್ದಲ್ಲ ಎಂದಳು ಅರ್ಥಪೂರ್ಣವಾಗಿ ಅದು ವಾಸ್ತವವೇ ನಡೆಯಬೇಕಾದ್ದು ದೂರವಿತ್ತು ಕಲ್ಲು ಮುಳ್ಳುಗಳ ಮೇಲೆ ನಡೆಯಬೇಕಾದ ಸ್ಥಿತಿ ಇದ್ದಾಗ ಚಪ್ಪಲಿ ಕೊಳ್ಳುವಷ್ಟಾದರೂ ಸಾಮರ್ಥ್ಯವಿರಬೇಕೆಂದು ಅವಳ ಅನಿಸಿಕೆ ಆಯ್ತು ಬಿಡು ಚಿಕ್ಕ ಚಿಕ್ಕ ಸಂತೋಷಗಳನ್ನ ನಮ್ಮದಾಗಿಸಿಕೊಳ್ಳಲು ಕೂಡ ಧೈರ್ಯ ಬೇಕು ಈಗ ಎಲ್ಲಿಗೆ ಹೋಗೋಣ ಕಣ್ಮಣ್ಣಿ ರಾಜಿಯಾದಳು ಎದುರಿನ ಐಸ್ ಕ್ರೀಂ ಪಾರ್ಲರ್ಗೆ ಕರೆದೊಯ್ದಾಗ ಮಾತ್ರ ನಿರಾಕರಿಸಿದಳು ಇದು ಕೆಟ್ಟ ಧೈರ್ಯವಾಗುತ್ತೆ ನಾವೇನು ಐಸ್ ಕ್ರೀಮ್ ಹುಡುಗಿಯರಲ್ಲ ಹಿಂದಕ್ಕೆ ಕರೆದೊಯ್ದಳು ಹತ್ತಿರದಲ್ಲೇ ಇದ್ದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಪ್ರಸಾದ ಪಡೆದು ಹೊರಗೆ ಬಂದು ಮೆಟ್ಟಿಲ ಮೇಲೆ ಕೂತ ಕಳ್ಳೇಕಾಯಿ ಮಾರುತ್ತಿದ್ದವನನ್ನು ಕರೆದು ಎರಡು ರೂಪಾಯಿ ಕೊಟ್ಟು ಎರಡು ಪೊಟ್ಟಣ ಬಡಿದು ತಿನ್ನತೊಡಗಿದರು ಒಂದು ಕಾರು ಬಂದು ನಿಂತಿತು ಅದರೊಳಗಿಂದ ಒಬ್ಬ ವ್ಯಕ್ತಿ ಇಳಿದಾಗ ದಿಗ್ಭ್ರಾಂತಳಾದಳು ಅದೇ ವ್ಯಕ್ತಿ